ಕಾಫಿಗೆ ಸ್ವಾಗತ ಇವತ್ತು ನನ್ನ ಜೊತೆ ಕಾಫಿ ಕುಡಿಯಕ್ಕೆ ರೆಡಿ ಆಗಿದ್ದಾರೆ ನಮ್ಮ ಮೆಚ್ಚಿನ ಕವಿತ್ರಿ ರಂಜನಿ ಪ್ರಭು ಅವರು ಇನ್ನೊಂದು ವಿಷಯ ಗೊತ್ತಾ ಇವರು ನಮ್ಮ ನಟ ಇದ್ದಾರಲ್ಲ ಶ್ರೀನಿವಾಸ್ ಪ್ರಭು ಅವರ ವೈಫ್ ಹೌದು ಮೇಡಂ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಕಾಫಿ ಇಷ್ಟ ಆಗತ್ತಾ ಕಾಫಿ ಅಂದ್ರೆ ಜೀವ ಮಧ್ಯರಾತ್ರಿಲಿ ಎದ್ದು ಕಾಫಿ ಕುಡಿತೀಯಾ ಅಂತ ಯಾರಾದರೂ ಕೇಳಿದ್ರು ರೆಡಿ ಮೇಡಂ ಗಂಡ ಚೆನ್ನಾಗಿ ಅಡುಗೆ ಮಾಡೋ ಪ್ಲಸ್ ಪಾಯಿಂಟ್ ಮೈನಸ್ ಪಾಯಿಂಟ್ ನನಗೇನೋ ಅದು ಪ್ಲಸ್ ಪಾಯಿಂಟ್ ಆಗಿದೆ ಪ್ಲಸ್ ಪಾಯಿಂಟ್ ಏನ ಅಲ್ಲ ಇನ್ ಕೆಲವರು ಏನಂತಾರೆ ಅಂದ್ರೆ ನಾವು ಏನು ತಪ್ಪು ಮಾಡಿದ್ರು ಬೇಗ ಗೊತ್ತಾಗ್ಬಿಡುತ್ತೆ ಅವರಿಗೆ ಇಲ್ಲ ಪ್ರಭು ಹಾಗೆ ತಪ್ಪು ಕಂಡುಹಿಡಿಯೋರಲ್ಲ ಆದ್ರಿಂದ ನನಗೆ ಪ್ಲಸ್ ಪಾಯಿಂಟ್ ನಿಮ್ಮ ಕವಿತೆ ವಿಷಯಕ್ಕೆ ಬಂದ್ರೆ ಕವನ ಬರೆಯಕ್ಕೆ ಏನು ಸ್ಫೂರ್ತಿ ಪ್ರೇಮ ಪ್ರಕೃತಿ ಜೀವನ ಮೇಡಮ್ ನಿಮ್ಮ ಕಾಡುತಾನ ಜೋಗಿ ಜೋಗಿ ಕಾಡುತಾನ ತುಂಬಾ ಪಾಪ್ಯುಲರ್ ಇದು ಇತ್ತೀಚೆಗೆ ನಾವು ಒಂದು ಇದು ಅಂದ್ರೆ ಕವನಗಳಿಗೆ ಭಾವಗೀತೆಯಾಗಿ ಮಾಡಿಬಿಟ್ರೆ ಅದಕ್ಕೆ ಇದೇ ಬೇರೆ ಆಗೋಗುತ್ತೆ ಅದರ ಸ್ವರೂಪನೇ ಬೇರೆ ಆಗೋಗುತ್ತೆ ತುಂಬಾ ಜನರಿಗೆ ತಾಕತ್ತೆ ಸೊ ನಿಮ್ಮ ಸಾಕಷ್ಟು ಕವನಗಳು ಈಗ ಒಂದು ಹಾಡಾಗಿ ಬರ್ತಾ ಇದೆ ಏನು ಅನ್ಸುತ್ತೆ ಮೇಡಮ್ ಅದರ ಬಗ್ಗೆ ಬಹಳ ಸಂತೋಷ ಆಗುತ್ತೆ ನಾವು ಬರೆದ ಕವಿತೆ ಓದುಗರ ಸಂಖ್ಯೆ ಹಾಗೆ ನೋಡಿದ್ರೆ ಕಡಿಮೆ ಕವಿತೆ ಬರೀ ಓದುಗರನ್ನ ತಲುಪೋದಕ್ಕಿಂತ ಶ್ರೋತೃಗಳು ಕವಿತೆ ಕೇಳೋದು ಹೆಚ್ಚು ಹೀಗಾಗಿ ನಮ್ಮ ಕವಿತೆಗೆ ಯಾರಾದರೂ ಸುಂದರವಾಗಿ ಸಂಗೀತ ಮಾಡಿದಾಗ ಅದನ್ನ ಅದ್ಭುತವಾಗಿ ಗಾಯಕ ಗಾಯಕಿಯರು ಹಾಡಿದಾಗ ಅದನ್ನ ನಾವೇ ಕೇಳುವಾಗ ನಾವೇ ಹೆತ್ತ ಮಗುನ ನಾವೇ ನೋಡಿದ್ರೆ ಆಗುತ್ತಲ್ಲ ಆ ಥರ ಸಂತೋಷ ನಿಮ್ಮ ಹಾಡುಗಳೆಲ್ಲದನ್ನು ಸಾಮಾನ್ಯವಾಗಿ ಉಪಾಸನಾ ಮೋಹನ್ ಅವರೇ ಆ ಸಿಡಿಗಳನ್ನ ಹೊರತಂದಿರೋದು ಹೌದು ಏನು ಅವರಿಗೆ ಏನು ಅಷ್ಟೊಂದು ಅಟ್ರಾಕ್ಟ್ ಆಗಿರೋದು ನಿಮ್ಮ ಕವನಗಳ ಬಗ್ಗೆ ಅವರು ಅವ್ರ ಹತ್ರ ನಾನು ಕೆಲವು ದಿನ ಭಾವಗೀತೆ ಕಲಿಯಕ್ಕೆ ಹೋಗ್ತಿದ್ದೆ ಹೌದು ಹಾಗೆ ಹೋಗುವಾಗ ನನ್ನೊಂದೆರಡು ಕವನ ಅವರಿಗೆ ಕೊಟ್ಟೆ ಅದರಲ್ಲಿ ಜೋಗಿನೂ ಒಂದಾಗಿತ್ತು ಅದನ್ನು ನೋಡಿದ ತಕ್ಷಣ ಅವರು ಜೋಗಿ ನನ್ನನ್ನು ತುಂಬ ಕಾಡ್ತಾ ಇದ್ದಾನೆ ನಾನು ಇದಕ್ಕೆ ಸಂಗೀತ ಸಂಯೋಜನೆ ಮಾಡೇ ಮಾಡ್ತೀನಿ ಅಂದರು ಅದನ್ನು ಮಾಡಿದ ಕೂಡಲೇ ಮಂಗಳ ಮೊದಲು ಅದನ್ನು ಹಾಡಿದ್ರು ಅದು ತುಂಬ ಪಾಪ್ಯುಲರ್ ಆಯಿತು ನಾವು ಒಂದು ಸ್ವಲ್ಪ ಹಾಡು ಕೇಳ್ಬೋದು ಅದನ್ನು ಕೇಳ್ಬೋದು ಜೋಗಿ ಕಾಡ್ತಾನ ಜೋಗಿ ಹಾಡತಾನ ಜೋಗಿ ಕಾಡತಾನ ಜೋಗಿ ಹಾಡತಾನ ನಟ್ಟಿರುಳಿನಲಿ ಜೋಗಿ ಕಾಡತಾನ ಉಂಗುರದ ಹರಳ ಬೆಳಕ ಬೀರತಾವ ನಿದ್ದಿ ಹಾರತಾವ ನನ್ನ ನಿದ್ದಿ ಹಾರತಾವ ಕೇಳಿದ್ರ ನಿದ್ದೆ ಮತ್ತೆ ನಿಮ್ಮ ಮನೆ ಕಡೆ ಬಂದ್ರೆ ನಿಮ್ಮ ಬೆಳಗು ಹೇಗಿರುತ್ತೆ ತುಂಬಾ ಆರಾಮವಾಗಿರುತ್ತೆ ಯಾಕೆ ಅಂದ್ರೆ ಕಳೆದ ಎರಡು ಮೂರು ವರ್ಷದಿಂದ ಬೆಳಗ್ಗೆ ಹೊತ್ತು ಅಡಿಗೆ ಮನೆ ಪೂರ್ತಿ ಪ್ರಭು ವಹಿಸ್ಕೊಂಡಿದ್ದಾರೆ ಸಂಜೆ ಪೂರ್ತಿ ನನ್ನ ಕೆಲಸ ಯಾಕೆ ಅಂದ್ರೆ ಬೆಳಗ್ಗೆ 8 ಗಂಟೆಗೆ ನಾನು ಕಾಲೇಜ್ಗೆ ಹೊರಡಬೇಕು ಆ ಆತಂಕ ಇದು ನನಗೆ ಇರೋ ಬಿಪಿನ ಎಲ್ಲಿ ಜಾಸ್ತಿ ಮಾಡತ್ತೋ ಅನ್ನೋ ಕಾರಣದಿಂದ ಬೆಳಗಿನ ಕೆಲಸವನ್ನೆಲ್ಲ ಪ್ರಭು ವಹಿಸ್ಕೊಂಡಿರೋದ್ರಿಂದ ಬೆಳಗು ತುಂಬ ಸುಮಧುರವಾಗಿರುತ್ತೆ ಕಾಲೇಜಲ್ಲಂತೂ ನನ್ನ ಟೇಬಲ್ ಫ್ರೆಂಡ್ಸ್ ಕಾಯ್ತಾ ಇರ್ತಾರೆ ಇವತ್ತು ಪ್ರಭು ಏನು ಮಾಡಿಕೊಟ್ಟಿದ್ದಾರೆ ಡಬ್ಬಿಗೆ ಅಂತ ಅಷ್ಟರ ಮಟ್ಟಿಗೆ ಅವರ ಅಡುಗೆ ಪಾಪ್ಯುಲರ್ ಆದರೆ ಒಂದು ವಿಷಯ ಈ ಕಾಫಿ ಮಾತ್ರ ನಾನೇ ಮಾಡಿಕೊಡ್ಬೇಕು ಅದೊಂದು ಅವರು ಮಾಡೋದಿಲ್ಲ ನನ್ನ ಕೈ ಕಾಫಿ ಅಂದರೆ ತುಂಬ ಇಷ್ಟ ಇಲ್ಲ ನಾನು ನಾನೇ ಮಾಡ್ಬೇಕು ಕಾಫಿ ಒಂದು ಅವರು ನನಗಿಂತ ಮುಂಚೆ ಅಡುಗೆ ಮನೆಗೆ ಹೋಗಿದ್ರು ನಾನು ಕೊಡೋ ಕಾಫಿಗೋಸ್ಕರ ಕಾಯ್ತಾ ಇರ್ತಾರೆ ಸ್ವಲ್ಪ ಎಕ್ಸ್ಟ್ರಾ ಏನಾದ್ರು ಬರಿಸ್ತೀರ ಸೀಕ್ರೆಟ್ ಹೇಳಿ ನಮ್ಗೆ ಕಾಫಿ ರೆಸಿಪಿ ಮೇಡಮ್ ಇಷ್ಟು ಮಧ್ಯೆ ನಮಗೂ ಒಂದು ಸ್ವಲ್ಪ ಸಮಯ ಮಾಡ್ಕೊಂಡಿದ್ದೀರಾ ನಿಜವಾಗ್ಲೂ ಧನ್ಯವಾದಗಳು ಮೇಡಮ್ ನಿಮ್ಮ ಮುಂದಿನ ಕವನಗಳಿಗೆ ಇನ್ನಷ್ಟು ಸ್ಫೂರ್ತಿ ಸಿಗಲಿ ಇನ್ನಷ್ಟು ಕವನಗಳು ಹೊರಗೆ ಬರಲಿ ಅದನ್ನು ನಾವು ಕೇಳುವ ಹಾಗಾಗಲಿ ಬರೀ ಓದೋದಷ್ಟೇ ಅಲ್ಲ ಕೇಳುವ ಹಾಗಾಗಲಿ ಅಂತ ಆಶಿಸ್ತೀವಿ ಮೇಡಮ್ ಖಂಡಿತ ಧನ್ಯವಾದಗಳು ಧನ್ಯವಾದಗಳು ರಂಜನಿ ಪ್ರಭು ಅವರು ಮಾತಾಡಿದ್ದು ಕೇಳಿದ್ರಲ್ಲ ನಿಮಗಿಷ್ಟ ಆಯಿತು ಅಂದ್ಕೊತೀನಿ ನಾಳೆ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀನಿ ನಮಸ್ಕಾರ